ಅಮ್ಮನ ಪ್ರೀತಿ ಅಮೃತ, ಅಪ್ಪನ ಪ್ರೀತಿ ಅದ್ಭುತ, ಗುರುವಿನ ಪ್ರೀತಿ ನಿಸ್ವಾರ್ಥ, ನಮ್ಮ ನಿಮ್ಮೆಲ್ಲರ ಪ್ರೀತಿ ಶಾಶ್ವತ. ನೋಡಿ, ಈ ಕವನಕ್ಕೆ ನಮ್ಮ ಈ ಒಂದು ಥಿಂಕ್ ಸ್ಮಾರ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲೇಬೇಕು. ಯಾಕೆ ನೋಡಿ, ಯಾಕೆಂದರೆ ನಮ್ಮ ಈ ಒಂದು ಕನ್ನಡಕ್ಕೆ ಆ ಒಂದು ಪವರ್ ಇದೆ, ಹೌದಲ್ವಾ? ಅದಕ್ಕೆ ಕನ್ನಡಕ್ಕೆ ಒಂದು ಅಭಿಮಾನದಿಂದ ಒಂದು ಕರ್ನಾಟಕ ಸ್ಕಾಲರ್ಶಿಪ್ ಬಗ್ಗೆ ನಿಮ್ಮ ಮುಂದೆ ಮಾತನಾಡುತ್ತೇನೆ. ಇವಾಗ ನೋಡೋಣ 10th ಮತ್ತು ಈ 2nd PUC ಕಂಪ್ಲೀಟ್ ಆದಂಥ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ಸ್. ನೋಡಿ, ನಾನು ಇಲ್ಲಿ 7 ತರಹದ ಸ್ಕಾಲರ್ಶಿಪ್ಗಳನ್ನು ನೀಡಿದ್ದೇನೆ. ಇದರಲ್ಲಿ ಒಂದಿದ್ದು ಇಪಾ ಸ್ಕಾಲರ್ಶಿಪ್, ಅಥವಾ ವಿದ್ಯಾಶ್ರೀ ಅಂತ ಕಾಮನ್ ಆಗಿ ಎಲ್ಲ ಸ್ಕಾಲರ್ಶಿಪ್ ಇರ್ತವೆ. ಅದಕ್ಕೆ ಇನ್ನೂ ಅದನ್ನು ಚಾಲೂ ಆಗಿಲ್ಲ, ಚಾಲೂ ಆದಮೇಲೆ ನಿಮಗೆ ಹೇಳ್ತೇನೆ. ಅದಕ್ಕೆ ಅದಕ್ಕೋಸ್ಕರ ಆದರೂ ನೀವು ಅದಕ್ಕೆ ಸಫಲ ಆಗಲೇಬೇಕು, ಹೌದಲ್ವಾ? ಯಾಕಂದರೆ 1 ನೀವು ಕಲಿತಿದ್ದಕ್ಕೆ ಆ ಒಂದು ಪ್ರತಿಫಲ, ಅದಕ್ಕೆ ನಿಮಗೊಂದು ಒಂದೇನೋ ಫೀಸ್ ಕೊಡ್ತಾರೆ, ಹೌದಲ್ವಾ? ಅದನ್ನು ನೀವು ಮಿಸ್ ಮಾಡ್ಕೋಬೋದು. ಅದಕ್ಕೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಮತ್ತು 2nd ನ್ಯಾಷನಲ್ ಲೆವೆಲ್ ಸೈನ್ಸ್ ಟ್ಯಾಲೆಂಟೆಡ್ ಸ್ಕಾಲರ್ಶಿಪ್ ಅಂತ ಇದೆ, ಅದನ್ನು ಹೋಗಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಅದ್ರ ಮುಖಾಂತರ ಹೋಗಿ ನಿಮ್ದು ಎಲಿಜಿಬಿಲಿಟಿ ಏನಿದೆ ಅದ್ರ ಮುಖಾಂತರವೂ ಹಾಕ್ಬೋದು. ಯಾವುದೇ ಒಂದು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಹಾಕಿ ನಾನು ರಿಪ್ಲೈ ಕೊಡ್ತೇನೆ, ಅಥವಾ ಅದ್ರ ಬಗ್ಗೆ ಒಂದು ಹೊಸ ವಿಡಿಯೋ ಮಾಡ್ತೇನೆ. ನೆಕ್ಸ್ಟ್ ಫೌಂಡೇಶನ್ ಫಾರ್ ಎಕ್ಸಲೆಂಟ್ ಸ್ಕಾಲರ್ಶಿಪ್, ಅದು ಇದೆ. ನೆಕ್ಸ್ಟ್ EVS ಸ್ಕಾಲರ್ಶಿಪ್ಸ್, ನ್ಯಾಷನಲ್ ಸ್ಕಾಲರ್ಶಿಪ್ ಫಾರ್ ಫ್ರಮ್ ಎಕ್ಸಾಮ್ ರಿಜಿಸ್ಟ್ರೇಷನ್, ಮಿನಿಸ್ಟರ್ ಮೈನಾರಿಟಿ ಮುಸ್ಲಿಮ್ಸ್ ಅವ್ರಿಗೂ ಕೂಡ ಇದೆ. ಮತ್ತು ವಿದ್ಯಾಸಾರಥಿ, ಅದು ನಿಮ್ಗೆ ಗೊತ್ತಿರೋ ಪ್ರಕಾರ BE BTECH ಅವರಿಗೆಲ್ಲ ಇರುತ್ತೆ. ಓಕೆ, ಯಾವುದೇ ಡೌಟ್ ಆದರೆ ಕಮೆಂಟ್ ಸೆಕ್ಷನ್ ಹಾಕಿ. ಇದು ಒಂದು ಹೊಸ ಚಾನಲ್, ಎಜುಕೇಷನಲ್ ಅಪ್ಡೇಟ್ಸ್ ಕೂಡ ನಾವು ಇದ್ರ ಬಗ್ಗೆ ಕೊಡ್ತೇವೆ. ಕನ್ನಡಕ ಅಭಿಮಾನಗೋಸ್ಕರ ಒಂದು ಲೈಕ್ ಇರಲಿ. ಮತ್ತು ಲಾಸ್ಟ್ನಲ್ಲೇ ಥ್ಯಾಂಕ್ ಯು, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.